ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ಇವತ್ತು ಸಿಂಪಲ್ ಆಗಿ ಒಂದು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ನಿಮಗೆ ಇವಾಗಿನ ಟೈಮಲ್ಲಿ ಅಂದರೆ ಲಾಕ್ ಲಾಕ್ಡೌನ್ ಆಗಿದೆ ಈ ಟೈಮಲ್ಲಿ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಗಟ್ಟಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ನೀವು ಇಲ್ಲಿ ನಾನು ಎರಡು ನೀರುಳ್ಳಿಯನ್ನು ತೊಗೊಂಡಿದ್ದೀನಿ ಕೇವಲ ಎರಡು ನೀರುಳ್ಳಿಯಿಂದ ಇವತ್ತು ಸೂಪರಾದ ಒಂದು ರೆಸಿಪಿಯನ್ನು ಮಾಡೋಣ ಖಂಡಿತವಾಗ್ಲೂ ನೀವೆಲ್ಲರೂ ಇಷ್ಟಪಡ್ತೀರ ಇದನ್ನು ನನಗಂತೂ ತುಂಬ ಇಷ್ಟ ಇಂಥ ಎಲ್ಲ ಓಕೆ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪನೇ ಸಾಕು ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಹಾಕಿದ್ದೀನಿ ನಾನು ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಇಷ್ಟು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು ಫಸ್ಟಿಗೆ ಮೆಂತೆ ಸ್ಮೆಲ್ ಬರಬೇಕು ಘಮ ಘಮ ಸ್ಮೆಲ್ ಬರುತ್ತೆ ಮೆಂತೆ ಫ್ರೈ ಆದರೆ ಆ ರೀತಿ ಸ್ಮೆಲ್ ಬರಬೇಕು ಆವಾಗಲೇ ಚೆನ್ನಾಗಾಗುತ್ತೆ ಖಂಡಿತವಾಗಲೂ ಈ ಒಂದು ಸಿಂಪಲ್ ರೆಸಿಪಿಯನ್ನು ಮನೆಯಲ್ಲಿ ನೀವು ಟ್ರೈ ಮಾಡಿ ಓಕೆ ನೆಕ್ಸ್ಟ್ ಫ್ರೈ ಆದಮೇಲೆ ಇದಕ್ಕೆ ಒಂದು ಒಂಬತ್ತರಿಂದ ಹತ್ತು ಒಣ ಮೆಣಸನ್ನು ಹಾಕಿದ್ದೀನಿ ತುಂಬ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ನೀವು ಆಮೇಲೆ ಎರಡು ನೀರುಳ್ಳಿ ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ನೀರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕೆಂಪಾಗೋವರೆಗೂ ನಮಗೆ ಫ್ರೈ ಮಾಡಲಿಕ್ಕೆ ಉಂಟು ಇದೇ ಮೇನ್ ಕೆಲಸ ಇದರಲ್ಲಿ ಫ್ರೈ ಮಾಡೋದು ಹಾಗಾಗಿ ಕರೆಕ್ಟಾಗಿ ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಿ ಇದರ ಕಲರ್ ಚೇಂಜ್ ಆಗಬೇಕು ನೋಡಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಇಷ್ಟೇ ಹಾಕಲಿಕ್ಕೆ ಇದಕ್ಕೆ ಒಂದು ಎಕ್ಸ್ಟ್ರಾ ಅಂದರೆ ಒಂದು ಹುಳಿ ಸೇರಿಸಲಿಕ್ಕೆ ನೋಡಿ ನಾನು ಹುಳಿ ಹಾಕ್ತೀನಿ ಆಮೇಲೆ ಉಪ್ಪು ಹಾಕ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ ಇವಾಗ ನಾನು ಸಣ್ಣ ತುಂಡು ಹುಳಿ ಇದ್ದೀನಿ ಸ್ವಲ್ಪ ಹುಳಿ ನಿಮಗೆ ಜಾಸ್ತಿ ಬೇಕಿದ್ದರೆ ಕೆಲವರಿಗೆ ಹುಳಿ ಹುಳಿ ತುಂಬ ಇಷ್ಟ ಇರುತ್ತೆ ಅಂತ ಅವ್ರು ಸ್ವಲ್ಪ ಜಾಸ್ತಿ ಹಾಕ್ಬೋದು ಆದರೆ ನಾನು ಹಾಕಿದಷ್ಟು ಎರಡು ನೀರುಳಿಗೆ ಕರೆಕ್ಟ್ ಆಗುತ್ತೆ ಓಕೆ ಒಳ್ಳೆ ರೀತಿ ಇವಾಗ ಕಲರ್ ಚೇಂಜ್ ಆಗುವವರೆಗೂ ನಾನು ಇದನ್ನು ಫ್ರೈ ಮಾಡ್ತಾನೆ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ನೀವು ಮಾಡಿದರೆ ಆಯಿತು ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು ಓಕೆ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಲಿಕ್ಕೆ ಆದರೆ ಸ್ವಲ್ಪ ಇದು ತಣ್ಣಗಾಗಲಿ ಓಕೆ ನಾನಿಲ್ಲಿ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ ತುಂಬ ಬಿಸಿ ಬಿಸಿ ಗ್ರೈಂಡ್ ಮಾಡೋದು ಬೇಡ ನೋಡಿ ಇಷ್ಟೇ ಹಾಕಲಿಕ್ಕೆ ಮತ್ತು ತಣ್ಣಗಾಗಿ ಆದಮೇಲೆ ಗ್ರೈಂಡ್ ಮಾಡುವಾಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ಓಕೆ ಇವಾಗ ನೈಸಾಗಿ ಗ್ರೈಂಡ್ ಮಾಡಿ ಓಕೆ ನೋಡಿ ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಯಾವುದೇ ಸಾಸಿವೆ ಎಣ್ಣೆ ಅದು ಕೊಕೊನೆಟ್ ಎಣ್ಣೆ ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು ಕಾಲು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕಾಲು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆ ಎರಡನ್ನು ಕೂಡ ಹಾಕಿದ್ದೀನಿ ನಾನು ಆಮೇಲೆ ಎರಡು ಹಸಿಮೆಣಸು ಕೆಂಪಾಗುವವರೆಗಿದನ್ನು ಫ್ರೈ ಮಾಡಿ ಓಕೆ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಕಾಲು ಕಪ್ಪಷ್ಟು ಬೆಳ್ಳುಳ್ಳಿ ಫ್ಲೇವರ್ ನಿಮಗೆ ತುಂಬ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕ್ಬೋದು ಅಥವಾ ಕೆಲವರಿಗೆ ಇಷ್ಟ ಇರಲ್ಲ ಅವರು ಸ್ವಲ್ಪ ಕಮ್ಮಿನೂ ಹಾಕ್ಬೋದು ಓಕೆ ಚೆನ್ನಾಗಿ ಮೆಣಸೆಲ್ಲ ನೋಡಿ ಫ್ರೈ ಆಗ್ತಾ ಉಂಟು ಈ ರೀತಿ ಒಳ್ಳೆ ರೀತಿ ಕಲರ್ ಬರುವವರೆಗೂ ಫ್ರೈ ಆಗಲಿ ಬೆಳ್ಳುಳ್ಳಿ ಹಾಕಿದ್ದು ಒಳ್ಳೆ ಕೆಂಪಾಗುವವರೆಗೂ ಫ್ರೈ ಆಗಬೇಕು ಆಮೇಲೆ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಾನಿದು ಫ್ರೈ ಮಾಡಿದ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ ನಿನ್ನೆ ನಾನು ಆಲ್ರೆಡಿ ಒಂದು ಇದು ತೋರಿಸಿದ್ದೆ ಟಿಪ್ಸ್ ಅದರಲ್ಲಿ ಮಾಡಿದ್ದೆ ನಾನು ಅದನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಓಕೆ ಆಮೇಲೆ ಗ್ರೈಂಡ್ ಮಾಡಿದ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ಯಾರಾದರೂ ಆ ಟಿಪ್ಸ್ ನಿನ್ನೆ ನೋಡಲಿಲ್ಲದಿದ್ದರೆ ಅದರ ಲಿಂಕ್ ನಾನು ಇದರಲ್ಲಿ ಹಾಕಿರ್ತೀನಿ ನೀವು ಅಲ್ಲಿಂದ ನೋಡ್ಬೋದು ಓಕೆ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ಆಮೇಲೆ ಇದಕ್ಕೆ ಇವಾಗ ಉಪ್ಪು ಹುಳಿ ಎಲ್ಲ ಸರಿಯಾಗಿದೆ ಅಂತ ನೋಡಿ ಖಾರ ಎಲ್ಲ ಖಾರ ಸ್ವಲ್ಪ ಕಮ್ಮಿ ಅಂತಾದರೆ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ಮಿಕ್ಸಿ ತೊಳೆದ ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಓಕೆ ಇವಾಗ ಚೆನ್ನಾಗಿದ್ದು ಸ್ವಲ್ಪ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಿ ಇದರಿಂದ ನಿಜವಾಗ್ಲೂ ಹೇಳ್ತೀನಿ ಎರಡು ಈ ನೀರುಳ್ಳಿ ಈ ಚಟ್ನಿಯಿಂದ ಸ್ವಲ್ಪ ಸ್ವಲ್ಪನೇ ನೀವು ಒಂದು ಬಟ್ಟಲು ಊಟ ಮಾಡೋ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಸಾಕು ಒಂದು ಬಟ್ಟಲು ಊಟ ಮಾಡ್ಬೋದು ಹಾಗೂ ಅಟ್ಲೀಸ್ಟ್ ಒಂದು ಹತ್ತು ಜನರಾದರೂ ಇದರಲ್ಲಿ ಊಟ ಮಾಡ್ಬೋದು ಸ್ವಲ್ಪ ಉಪ್ಪಿನಕಾಯಿ ರೀತಿ ತೊಗೊಂಡ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಊಟ ಮಾಡಲಿಕ್ಕಿದು ತುಂಬ ಖಾರ ಖಾರವಾಗಿ ಇರಬೇಕು ಆವಾಗಲೇ ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಬೇಕಿದ್ರೆ ನಿಮಗೆ ಇಷ್ಟ ಇದ್ದರೆ ಇದಕ್ಕೆ ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಬೋದು ಆದರೆ ನಾನು ಇದಕ್ಕೆ ಬೆಲ್ಲವನ್ನು ಯಾವಾಗಲೂ ಹಾಕಲ್ಲ ನನಗೆ ಹೀಗೇ ಇದು ತುಂಬ ಇಷ್ಟ ದೋಸೆಗೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್